ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಭ್ರಮರಾಂಬಾ ಸೇವಿತ ಗಂಗಾ ಜಟಾಧರ ಗೌರೀ ಶಂಕರ ಹರ ನೀಲಕಂಠರ ಫಾಲನೇತ್ರ ಜ್ವಾಲ ಸಂಶೋಭಿತ ಈಶ್ವರ ಜಯ ಸಿಂಧೂರ ವಿನುತ ಶಂಕರ ಜಯ ಸಿಂಧೂರ ವಿನುತ ಶಂಕರ ಜಯ ಸಿಂಧೂರ ವಿನುತ ಶಂಕರ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಳೇರುಂಡಮಾಲಂ ತನೌ ಸತ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಚೂಟಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಿರೀಂದ್ರಾತ್ಮಜಾ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದಧಾನಂ ಪದಾಂ ಭೋಜನಂ ರಾಯ ಕಾಮಂ ದಧಾನಂ ವಲಿವರ್ಧಯಾನಂ ಸುರಾಣಾಂ ಪ್ರಧಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಶರಚ್ಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಹರಂ ಸತ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ ಸ್ಮಶಾನೆ ವಸಂತಂ ಮನೋಜಂ ತಹಂತಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಸ್ವಯಂ ಯಃ ಪ್ರಭಾತೆ ನರಶೂಲಪಾಣೆ ಪಠೇ ಸ್ತೋತ್ರರತ್ನಂ ತ್ವಿಹ ಪ್ರಾಪ್ಯ ರತ್ನಂ ಸುಪುತ್ರಂ ಸುಧಾನ್ಯಂ ಸುಮಿತ್ರಂ ಕಳತ್ರಂ ವಿಚಿತ್ರೈ ಸಮಾರಾಧ್ಯ ಮೋಕ್ಷಂ ಪ್ರಯಾತಿ. ಗಂಗಾತರಂಗ ರಮಣೀಯ ಜಟಾಕಲಾಪೋ ಗೌರೀ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರೋ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ
ವಾಚಾಮಗೋಚರ ಮನೇಕ ಗುಣಸ್ವರೂಪೌ ವಾಕೀಶ ವಿಷ್ಣು ಸುರಸೇವಿತ ಪಾದಪೀಠಂ ವಾಮೇಣ ವಿಗ್ರಹವರೇಣ ಕಳತ್ರವಂತೌ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ಭೂತಾಧಿಪಂ ಭುಜಗಭೂಷಣ ಭೂಷಿತಾಂಗಂ ವ್ಯಾಘ್ರಾಜಿನಾಂಬರಧರಂ ಜಟಿಲಂ ತ್ರಿನೇತ್ರಂ ಪಾಶಾಂಕುಶಾಭಯವರಪ್ರದಶೂಲಪಾಣಿಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ಸೀತಾಂಶುಶೋಭಿತಕಿರೀಟವಿರಾಜಮಾನೌ. ಪ್ರತಿ ಶ್ರಾವಣ ಮಾಸದಂತೆ ಈ ವರ್ಷ 5ನೇ ವರ್ಷ ಕಾರ್ಯಕ್ರಮ ಇದು. ಗಂಗಾವತಿ ಹಾಗೂ ಬಾಪು 35ನೇ ವಾರ್ಡಿನ ಈಗ ನಾಗಪ್ಪ ದೇವಸ್ಥಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಗಂಗೆ ಸ್ಥಳಕ್ಕೆ ಹೋಗುವ ಕಾರ್ಯಕ್ರಮ ಮತ್ತು ಮಹಾರುದ್ರ ಮತ್ತು ಎಲ್ಲ ಭಕ್ತಾದಿಗಳು ಎಲ್ಲ ಭಾಗವಹಿಸಿ ಪ್ರಸಾದ ಸೇವಿಸಬೇಕಾಗಿ ಕಳಸ ಎತ್ತು ಬೆಳಗ್ಗೆ ಎದ್ದು ಈಗ ರುದ್ರಾಭಿಷೇಕವನ್ನು ಆಗಿದೆ. ಬೆಳಗ್ಗೆ ಈಗ 1:00 ಪ್ರಸಾದ ಇರುತ್ತದೆ. ಎಲ್ಲರೂ ಭಕ್ತಾದಿಗಳಿಂದ ನಂದಿಸಿಕೊಳ್ಳೋಣ. ನಾಗದೇವತೆ ಕಾರ್ಯಕ್ರಮವನ್ನು ಬೆಳಗ್ಗೆ ಕುಂಭ ಕಳಸ ಕಾರ್ಯಕ್ರಮ ಇರ್ತದೆ. ಈ ಮಧ್ಯಾಹ್ನ 1:00 ಪ್ರಸಾದ ಇರ್ತದೆ. ಆಮೇಲೆ ರುದ್ರಾಭಿಷೇಕವನ್ನು ಆಗಿರ್ತದೆ. ಈ ಮಧ್ಯಾಹ್ನ 1:00 ಪ್ರಸಾದವನ್ನು ಎಲ್ಲರೂ ಭಕ್ತಾದಿಗಳನ್ನ ಸ್ವೀಕರಿಸಬೇಕು ಅಂತ ಹೇಳ್ತೀವಿ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕೂ ಜಯ ಜಯ ಮಂಗಲಂ ಜಯ ನಮಃ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ ನಾಗದೇವತಾ ಮಹಾರಾಜ್ ಕೂ ಜಯ ಜಯ ಮಂಗಲಂ ಜಯ ನಮಃ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಎಲ್ಲ ವಿರುಪಾಪುರ ಗ್ರಾಮ ಗುರು ಹಿರಿಯರು ಮಹಿಳೆಯರು ಎಲ್ಲರೂ ವಿಜೃಂಭಣೆಯಿಂದ ಗಂಗಿಸ್ಥಳಕ್ಕೆ ಹೋಗಿ ಬಂದರು. ಅಷ್ಟೇ ಅಲ್ಲ, ಮಹಾರುದ್ರಾಭಿಷೇಕವನ್ನು ನಾಗದೇವತಾ ಪೂಜೆಗೆ ಇವತ್ತು ಸಮರ್ಪಣೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ಇಡೀ ಗಂಗಾವತಿಯ ಭಕ್ತಾದಿಗಳು ಇಲ್ಲೇ ನಾಗದೇವನಿಗೆ ತಮ್ಮ ಭಕ್ತಿಯ ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಾರೆ. ನಾ ಮುಂದು ತಾ ಮುಂದು ಅಂಥೇಳಿ ಈ ಒಂದು ನಾಗದೇವಿಗೆ ತಮ್ಮ ಕಾಣಿಕೆಯನ್ನು ಆಮೇಲೆ ಧಾನ್ಯ ರೂಪದಲ್ಲಿ ಆಮೇಲೆ ಹಣ ರೂಪದಲ್ಲಿ ಈ ಥರ ಎಲ್ಲರೂ ತಮ್ಮ ಭಕ್ತಿಯ ಸಮರ್ಪಣೆ ಮಾಡುವ ಒಂದು 5ನೇ ವರ್ಷ ಇದು ಸಂಪ್ರದಾಯ ಮುಂದುವರೆದಿದೆ. ಹೀಗೆ ಇದು ಮುಂದುವರಿಯಲಿ ಮತ್ತು ನಾಗದೇವ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮತ್ತು ಈ ನಾಗದೋಷ ನಿವಾರಣೆ ಆಗುವುದಕ್ಕಾಗಿ ಇಲ್ಲೇ ಬಂದು ತಾವೆಲ್ಲರೂ ಪೂಜೆಯಲ್ಲಿ ಭಾಗವಹಿಸಿದರೆ ಆ ನಾಗ ದೋಷ ನಿವಾರಣೆ ಆಗುತ್ತೆ. ಇಲ್ಲಿ ನಿಜವಾಗಿ ನಾಗ ಅದಾನೆ, ಇಲ್ಲಿ ಎಲ್ಲ ಕಡೆ ನಿಜವಾದ ನಾಗಿಲ್ಲ, ಇಲ್ಲಿ ನಿಜವಾದ ನಾಗದನ. ರಾತ್ರಿ ಇಲ್ಲಿ ಬಂದು ಮಲಗುತ್ತಾನ, ಇಲ್ಲಿ ಎಲ್ಲರಿಗೂ ಕಂಡಾನ. ಹಾಗಾಗಿ ಈ ನಾಗದೇವನಲ್ಲಿ ಶಕ್ತಿಯಾಗಿ ಇಲ್ಲಿ ಏನೂ ಇಲ್ಲಪ್ಪ ಅಂದರೆ ಹುತ್ತಿತ್ತು, ಹುತ್ತಿನೊಳಗೆ ನಾಗದೇವ ವಾಸ ಆಗಿದ್ದ. ಆ ನಿಜ ನಾಗನ ಒಂದು ರೂಪವಾಗಿ ಒಂದು ಇಲ್ಲಿ ಒಂದು ಶಿಲ್ಪಿ ಕಟ್ಟಿದು ಆ ಮೂರ್ತಿಯನ್ನು ಮಾಡಿ ಇಲ್ಲಿ ಅಭಿಷೇಕ ಮೂಲಕ ವರ್ಷ ಇಲ್ಲಿ ಗಂಗಿಸ್ಥಳಕ್ಕೆ ಹೋಗಿ ಆ ಒಂದು ನಾಗದೇವನಿಗೆ ತಮ್ಮ ಭಕ್ತಿಯ ಕಾಣಿಕೆಯನ್ನು ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾರೆ. ಅದಕ್ಕಾಗಿ ಈ ಒಂದು ಏನೈತಿ ಸಂಪ್ರದಾಯ, ನಮ್ಮ ಹಿಂದೂ ಸಂಸ್ಕೃತಿಯ ಸಂಪ್ರದಾಯ, ಎಲ್ಲರೂ ಒಗ್ಗಟ್ಟಾಗಿ ನಾ ಮುಂದು ತಾ ಮುಂದು ಅಂತ ಹೇಳಿ ಭಕ್ತಿಯ ಸಮರ್ಪಣೆ ಮಾಡಬೇಕು. ಆಮೇಲೆ ಸುಮ್ಮನೆ ಯಾವುದೋ ಒಂದು ಹೇಳಿಕೊಂಡು ಯಾವುದೋ ಇದು ಮಾಡಿಕೊಂಡು ಅವನು ನೋಡಿ ಇವ್ನು ಸೇರಿಕಿಲ್ಲ, ಇವ್ನು ನೋಡಿ ಅವ್ನು ಸೇರಿಕಿಲ್ಲ ಅಂತಂದು ಈ ಥರ ಹೋದರೆ ಏನಾಗ್ತದಂದ್ರೆ ನಾವು ಈ ಭಕ್ತಿಯನ್ನು ಸಮರ್ಪಣೆ ಮಾಡುವುದಿಲ್ಲ. ಅದಕ್ಕೆ ಇವನಾರವ ಇವನಾರವ ನೆಂಜೆನಿಸಿದ್ರಯ್ಯ, ಇವನಮ್ಮವ ಇವನಮ್ಮವ ನೆಂಜೆನಿಸಯ್ಯ ಅಂತನೂ ಒಂದು ಏನೋ ವಚನ ಐತಿ. ಆ ವಚನವ ಆಧಾರವಾಗಿ ಈ ಸಣ್ಣವ ಬರಲಿ ದೊಡ್ಡವ ಬರಲಿ ಮುದುಕ ಬರಲಿ ತದಕ ಬರಲಿ ಯಾರೇ ಒಬ್ಬ ಕೆಟ್ಟವ ಬರಲಿ ಕಣ್ಣಿಲ್ದೋ ಬರಲಿ ಕಾಲಿಲ್ದೋ ಬರಲಿ ಎಲ್ಲರೂ ನಮ್ಮವರಂತ ತಬ್ಬಿಕೊಂಡು ಹೋದ್ರೆ ಮಾತ್ರ ಈ ಸಮಾಜ ಒಂದಾಗ್ತತ. ಇಂಥ ಜಾತ್ರೆ ಮಹೋತ್ಸವ ಯಾಕೆ ಮಾಡ್ಯಾರ, ಇಂಥವೆಲ್ಲ ಸಮಾರಂಭ ಯಾಕೆ ಮಾಡ್ಯಾರ ಅಂತ ಕೇಳಿದಂದ್ರೆ ಈ ಸಮಾರಂಭಗಳು ಎದಕ್ಕಂದ್ರೆ ಒಗ್ಗಟ್ಟು ಮಾಡೋದಕ್ಕೆ, ಸಮಾಜವನ್ನು ಒಗ್ಗಟ್ಟು ಮಾಡೋದಕ್ಕೆ, ನಾವು ನೀವು ಒಂದಾಗೋದಕ್ಕೆ. ಬನ್ನಿ ಹಬ್ಬ ಯಾಕೆ ಮಾಡ್ತಾರ, ನಾವು ನೀವು ಬನ್ನಿ ಕೊಟ್ಟು ಬಂಗಾರ ಆಗಿರೋ ಅಂತಾರ. ಹಾಗೆ ಇಲ್ಲೇ ಗಂಗಿಸ್ಥಳಕ್ಕೆ ಹೋಗುವುದು, ಈ ನಾಗದೇವನ ಪೂಜೆ ಮಾಡುವುದು ಎದಕ್ಕೋಸ್ಕರ ಅಂತಂತಂದ್ರೆ 4 ಮಂದಿ ಕೂಡ್ಲಿ, 4 ಮಂದಿ ಈ ನಮ್ಮ ನಮ್ಮ ಮನೆಯೊಳಗೆ ನಾವು ಊಟ ಮಾಡೋದೇ ಬೇರೆ,
ಇಲ್ಲಿ ಬಂದು ಪ್ರಸಾದ ಮಾಡ್ತೀವಿ ಪ್ರಸಾದ ಅಂತಾರೆ ಇದಕ್ಕೆ ನಾಗದೇವನಿಗೆ. ಇದು ಪ್ರಸಾದ ಉಂಡ್ರಂದ್ರೆ ಇಲ್ಲಿ ಏನೇ ದೋಷ ಇದ್ರೂ ಸಹಿತವಾಗೂ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪ್ರಸಾದ ಅಂತಾರ. ಈ ನಾಗದೇವನ ಆಶೀರ್ವಾದ ಇರೋದ್ರಿಂದ ಆ ಪ್ರಸಾದ ಬಂಗಾರ ಆಗೇ ಇರ್ತತೆ. ಅವ ತಮ್ಮ ಏನೇ ಕಷ್ಟಗಳಿದ್ರು ದೂರ ಆಗ್ತಾವು, ತಮ್ಮ ರೋಗಾದಿಗಳಿದ್ರು ದೂರ ಆಗ್ತಾವು. ಅದಕ್ಕೆ ಇಲ್ಲಿ ಪ್ರಸಾದವನ್ನು ಸೇವನೆ ಮಾಡಬೇಕು. ತಾವ್ಯಾರು ಹಾಗೆ ಹೋಗಬಾರ್ದು. ದಯವಿಟ್ಟು ನಮ್ಮ ಪತ್ರಿಕೋದ್ಯಮದವರು ನಮ್ಮ ಟಿವಿ ಚಾನೆಲ್ದವರು ಬಂದು ಈ ಸೇವೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಮಸ್ತ ನಾಗದೇವನ ಭಕ್ತರು ಅಂದರೆ ಗಂಗಾವತ ತಾಲೂಕಿನ ವಿರುಪಾಪುರ, ಜಂತಗಲ್ಲು, ಬಣ್ಣಿಗಿಡಿ ಕ್ಯಾಂಪು, ಗುಂಡಾಂಬ ಕ್ಯಾಂಪು, ಇಸ್ಲಾಂಪುರ ಮತ್ತು ಕೋಟ್ನೆ ಎದುರುಗಡೆ, ಆಮೇಲೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಎಲ್ಲರೂ ಭಕ್ತರು ಎಲ್ಲರೂ ನಾ ಮುಂದೆ ನಿಮ್ಮ ಮುಂದೆ ಅಂತಂದು ನಮ್ಮ ಯಾರು ನಮ್ಮ ಯಂಕನಗೌಡ್ರಲ್ಲ ಯಂಕಣ್ಣ ಅವರಿಗೆ ಭಾಳ ಬಾರ ಮರ ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕಾರ ನೀಡಿರಲ್ಲ. ನಿಮಗೂ ಕೂಡ ಆ ನಾಗದೇವನ ಆಶೀರ್ವಾದ ಎಲ್ಲೇ ಇರಿ ನೀವು ಆ ಆಶೀರ್ವಾದ ನಿಮಗೆಲ್ಲರಿಗೂ ಮುಟ್ಟಲಿ ಅಂತ ಹೇಳಿ ನನ್ನ ಒಂದು ಅಪೇಕ್ಷೆಯಿಂದ ಆ ನಾಗದೇವನಿಗೆ ಬೇಡಿಕೊಂಡು ಇಲ್ಲಿಗೆ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಮಂಗಲಂ, ಜೈ ನಮಃ ಪಾರ್ವತಿ.